ಡಾಲಿ, ಧನಂಜಯನ ಜೊತೆಲಿ ಸೆಕೆಂಡ್ ಫಿಲಮ್. ಯಾಕಂದರೆ ಯೂಶಲಿ ಡಾಲಿ ಜೊತೆ ಮಾಡಬೇಕಾದ್ರೆ, ಯಾಕಂದರೆ ಟಗರೂಲಿ ತುಂಬ ಪಾಪ್ಯುಲರ್ ಆಗಿತ್ತು ನಮ್ಮದು ಧನಂಜಯಂದು ಒಂದು ಪೇರ್. ಸೊ ಯೂಶಲಿ ಹೀರೋ ಹೀರೋಯಿನ್ ಪೇರ್ ಪಾಪ್ಯುಲರ್ ಆಗುತ್ತೆ, ಬಟ್ ಅದರಲ್ಲಿ ನಂದು ಧನಂಜಯಂದು ಪೇರ್ ಪಾಪ್ಯುಲರ್ ಆಗೋದು ಭಾಳ ವಿಶೇಷತೆ ಅಂತ ಭಾವಿಸ್ತೇನೆ. ಆ್ಯಂಡ್ ಎಸ್ಪೆಷಲಿ ಈ ಸಿನಿಮಾದಲ್ಲಿ ಬೈರಾಗಿಲಿ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಏನು ಧನಂಜಯ ಒಂದು ಡಾಲಿ ಕ್ಯಾರೆಕ್ಟರ್ನ ಅಲ್ಲಿ ನೋಡ್ತಿರೋ, ಇಲ್ಲಿ ನಿಜವಾಗಲು ಬೇರೆ ಥರವಾದ ಕ್ಯಾರೆಕ್ಟರು. ಸೈಲೆಂಟ್ಲಿ ಸೈಲೆನ್ಸ್ಲಿ ಭಾಳ ಭಾಳ ಭಾವನೆಗಳು ಒತ್ಕೊಂಡಿರೋ ಒಂದು ಅನದರ್ ಕ್ಯಾರೆಕ್ಟ್ರು. ಎಲ್ಲರಿಗೂ ಭಾವನೆ ಇದೆ ಇದರಲ್ಲಿ. ಆ ಭಾವನೆ ಏನಾಗುತ್ತೆ, ಒಂದು ಸತಿ ಮಿತಿ ಮೀರುತ್ತೆ, ಮಿತಿ ಮೀರಲ್ಲ. ಸೊ ಇದರಲ್ಲಿ ಧನಂಜಯನ್ ಕ್ಯಾರೆಕ್ಟ್ರ್ ಭಾಳ ಡಿಫ್ರೆಂಟ್ ಆಗಿರುತ್ತೆ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಈ ಕ್ಯಾರೆಕ್ಟ್ರು. ಆ್ಯಂಡ್ ಸೊ ಭಾಳ ಖುಷಿಯಾಗುತ್ತೆ ಅವ್ರ ಜೊತೇಲಿ ಸ್ಕ್ರೀನ್ ಶೇರ್ ಮಾಡಬೇಕು ಅಂದರೆ. ನನಗೆ ನಿಜವಾಗ್ಲು ತುಂಬ ಒನ್ ಆಫ್ ದ ಫೇವ್ರೆಟ್ ಆ್ಯಕ್ಟ್ರ್ ಅಂದರೆ ತಪ್ಪಾಗಲ್ಲ, ಧನಂಜಯನ್ ಕ್ಯಾರೆಕ್ಟರ್ಸ್ನ ಅಷ್ಟು. ಅದೇ ರೀತಿ ಪೃಥ್ವಿ ಅಂಬರ್ ಅಂತ ಇನ್ನೊಬ್ಬರು ಒಂದು ರೊಮ್ಯಾಂಟಿಕ್ ಹೀರೋ ಸೇರ್ಕೋತಾರೆ. ನನಗೆ ಆತನೂ ಅಷ್ಟೇ, ಅವ್ರ ಫಸ್ಟ್ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಭಾಳ ದಿಯಾ ಅಂತ ಒಂದು ಸಿನಿಮಾ ಮಾಡಿದರು. ಅದರಲ್ಲಿ ನನಗೆ ಅವರು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಗಿತ್ತು. ಭಾಳ ಲವ್ ಲವ್ಕಿಂದ ಮಾಡ್ತಾರೆ. ಆ್ಯಂಡ್ ಅನದರ್ ಪ್ರಾಮಿಸಿಂಗ್ ಆ್ಯಕ್ಟರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ಸೊ ಈವನ್ ಪೃಥ್ವಿ ಅಂಬರ್ದು ಅಷ್ಟೇ ಭಾಳ ಚೆನ್ನಾಗಿದೆ. ನಮ್ಮದು ಅವ್ರದ್ದು ಒಂದು ಜೋಡಿ, ಒಂದು ಕಾಮಿಡಿ, ಒಂದು ಲಾಟ್ ಆಫ್ ಸೀಕ್ವೆನ್ಸಸ್ ಬರುತ್ತೆ ನಮ್ಮಿಬ್ಬರಲ್ಲಿ. ಕಾಮಿಡಿ ಬರುತ್ತೆ, ಒಂದು ಎಮೋಷ್ನಲ್ ಕಾಂಟ್ಯಾಕ್ಟ್ ಬಿಲ್ಡಪ್ ಆಗುತ್ತೆ, ಒಂದು ಫ್ರೆಂಡ್ಶಿಪ್ ಬಿಲ್ಡಪ್ ಆಗುತ್ತೆ. ಆ ಫ್ರೆಂಡ್ಶಿಪ್ಲಿ ಸಾಕಷ್ಟು ಸ್ಯಾಕ್ರಿಫೈಸಸ್ ಇಬ್ಬರಲ್ಲೂ ನಡೆಯುತ್ತೆ. ಅದು ಭಾಳ ವಿಶೇಷತೆ ಈ ಸಿನಿಮಾ.